ಮೂರು ಕ್ಷೇತ್ರಗಳ ಉಪಚುನಾವಣೆ ರೋಚಕ ತಿರುವನ್ನ ಪಡೆದುಕೊಂಡಿದೆ ಚನ್ನಪಟ್ಟಣ ಕ್ಷೇತ್ರದಿಂದ ಟಿಕೆಟ್ ಸಿಗದಿದ್ದಕ್ಕೆ ದೋಸ್ತಿ ವಿರುದ್ಧ ಸಿಪಿ ಯೋಗೇಶ್ವರ್ ಸಿಡಿದಿದ್ದಾರೆ ಹುಬ್ಬಳ್ಳಿಗೆ ತೆರಳಿ ಸಭಾಪತಿ ಬಸವರಾಜ ಹೊರಟ್ಟಿ ಭೇಟಿಯಾದ ಯೋಗೇಶ್ವರ್ ರಾಜೀನಾಮೆ ಕೊಟ್ಟಿದ್ದಾರೆ ಈ ಮೂಲಕ ಬಿಜೆಪಿಗೂ ರಾಜೀನಾಮೆ ಕೊಡು ಸುಳಿವು ಕೊಟ್ಟಿದ್ದಾರೆ ಅಲ್ಲದೆ ಪಕ್ಷೇತರ ಅಭ್ಯರ್ಥಿಯಾಗಿ ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧಿಸುವುದಾಗಿ ತಿಳಿಸಿದ್ದಾರೆ ನಾನು ನಮ್ಮ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ರಾಜೀನಾಮೆ ಕೊಡಲಿಲ್ಲ ನಾನೀಗ ಎಂಎಲ್ಸಿ ರಾಜೀನಾಮೆ ಕೊಟ್ಟಿದ್ದೇನೆ ಇನ್ನು ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ ಮುಂದೆ ಬರತಕ್ಕಂತ ವಿಧಾನಸಭೆಯ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ಪಕ್ಷೇತರ ಅಂತ ಬಂದಿದ್ದೆ ಅದಕ್ಕೇನು ಯೋಚನೆ ಮಾಡಲಿಲ್ಲ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ ನಾನು ನಮ್ಮ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ರಾಜೀನಾಮೆ ಕೊಡಲಿಲ್ಲ ನಾನೀಗ ಎಂಎಲ್ಸಿ ರಾಜೀನಾಮೆ ಕೊಟ್ಟಿದ್ದೇನೆ ಇನ್ನು ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ ಮುಂದೆ ಬರತಕ್ಕಂತ ವಿಧಾನಸಭೆಯ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ಪಕ್ಷೇತರ ಅಂತ ಬಂದಿದ್ದೆ ಚನ್ನಪಟ್ಟಣ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಕದನ ಕುತೂಹಲ ಮೂಡಿಸಿದೆ ಅತ್ತ ಹುಬ್ಬಳ್ಳಿಯಲ್ಲಿ ಯೋಗೇಶ್ವರ್ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ದಂತೆ ಇತ್ತ ಬೆಂಗಳೂರಿನ ಪದ್ಮನಾಭನಗರದ ದೇವೇಗೌಡರ ನಿವಾಸದಲ್ಲಿ ಜೆಡಿಎಸ್ ನಾಯಕರು ಮಹತ್ವದ ಸಭೆ ನಡೆಸಿದ್ದಾರೆ ದೋಸ್ತಿ ಅಭ್ಯರ್ಥಿ ಯಾರಾಗಬೇಕು ಗೆಲುವಿಗಾಗಿ ಏನೆಲ್ಲ ತಂತ್ರ ಪ್ರತಿತಂತ್ರ ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆ ನಡೆಸಿದರು ನಿಖಿಲ್ ಕುಮಾರಸ್ವಾಮಿಗೆ ಅಭ್ಯರ್ಥಿಯನ್ನ ಮಾಡಲಿಕ್ಕೆ ಚನ್ನಪಟ್ಟಣದಲ್ಲಿ ಇವೆಲ್ಲವೂ ಕೂಡ ನಡೆಯಿತು ಅಂತಕಂತದ್ರ ಬಗ್ಗೆ ಏನು ಹೇಳಿದ್ದಾರೆ ಸಿಪಿ ಯೋಗೇಶ್ವರ್ ಅವರಿಗೆ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಬಹಳ ಹಿರಿಯಕರಿದ್ದಾರೆ ನನಗಿಂತ ವಯಸ್ಸಲ್ಲಿ ಅನುಭವಿಸ್ತಿದ್ದಾರೆ ಇಲ್ಲಿ ನಾನು ಈ ಕೂಡಲೇ ಎಂಪಿ ಆಗಬೇಕು ಎಂಎಲ್ಎ ಆಗಬೇಕು ಅಂತಕಂತದಾಗಿದ್ದಿದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕರ್ತರ ಸಭೆ ಕರೆದಾಗ ಏನು ನಡೆಯಿತು ಅಂತಕಂತದ್ದು ನೀವು ಸಾಕ್ಷಿ ಇದ್ದೀರಿ ನಾನು ಇಲ್ಲ ನಮ್ಮ ಪಕ್ಷವನ್ನ ತಳಮಟ್ಟದಲ್ಲಿ ತಳಮಟ್ಟದ ಕಾರ್ಯಕರ್ತರನ್ನ ಗುರುತಿಸತಕ್ಕಂತ ಕೆಲಸ ಆಗಬೇಕು ಕೇಡರ್ ಬಿಲ್ಡ್ ಮಾಡಬೇಕು ಸಂಘಟನೆ ಮಾಡಬೇಕು ಅಂತಕಂತ ಇಚ್ಛಾಶಕ್ತಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೇನೆ ಸುಮ್ಮನೆ ಪರಿಷತ್ ಸ್ಥಾನಕ್ಕೆ ಸಿಪಿ ಯೋಗೇಶ್ವರ್ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದು ನನಗೂ ಯೋಗೇಶ್ವರ್ ನಡೆ ಅಚ್ಚರಿ ಮೂಡಿಸಿದೆ ನಾವು ಅಶ್ವಥ್ ನಾರಾಯಣ್ ಯೋಗೇಶ್ವರ್ ಕರೆದು ಸಮಾಧಾನ ಪಡಿಸುವ ಪ್ರಯತ್ನ ಮಾಡಿದ್ವಿ ದುಡುಕ್ ಬೇಡ ಒಳ್ಳೆದಾಗುತ್ತೆ ಆತುರ ಬೇಡ ಅಂತ ಹೇಳಿದೆ ಆಮೇಲೆ ಒಪ್ಪಿ ಹೋದವರು ರಾಜೀನಾಮೆ ಕೊಡೋಕೆ ಅಂತ ಹೋಗ್ತಿದ್ದಾರೆ ಇನ್ನು ಅವರ ಸ್ಪರ್ಧೆ ಬಗ್ಗೆ ಪಕ್ಷದಲ್ಲೇ ಚರ್ಚೆ ನಡೆಯತಾ ಇದೆ ಅವರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಮಾತುಕತೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು ಅಶೋಕ್ ಅವರು ಅಂತಗೆ ತೀರ್ಮಾನ ತಗೊಳ್ಳುವಂತ ಅಧಿಕಾರವನ್ನ ನಮ್ಮ ಕೇಂದ್ರದವರು ಕೊಟ್ಟಿದ್ದಾರೆ ಅಂತ ಪದ ಸದಾ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಈಗ ಸದ್ಯಕ್ಕೆ ನನಗಿರೋ ಪ್ರಾಯದ ಪ್ರಕಾರ ಇನ್ನೊಂದು ಎರಡು ದಿನದಲ್ಲಿ ಎಲ್ಲ ಸೆಟ್ರೇಟ್ ಆಗುತ್ತೆ ನಮ್ಮ ಕೇಂದ್ರದ ನಾಯಕರು ಯೋಗೇಶ್ವರ್ ಜೊತೆನೂ ಮಾತಾಡ್ತಾರೆ ನಮ್ಮ ಕೇಂದ್ರದ ನಾಯಕರು ನಾನು ಕೂಡ ಅವ್ರ ಜೊತೆ ಮಾತಾಡ್ತೀನಿ ಯೋಗೇಶ್ವರ್ ಜೊತೆ ಒಟ್ಟಾರೆ ಒಂದು ಸಿಂಗಲ್ ಅಭ್ಯರ್ಥಿ ಆಗೋಕ್ಕೆ ಏನೇನು ಮಾಡ್ಬೋದು ಅಷ್ಟು ಪ್ರಯತ್ನವನ್ನು ನಾವು ಮಾಡ್ತೀವಿ ಉಪಚುನಾವಣೆ ಬಿಸಿ ಏರ್ತಾ ಇದ್ದಂತೆ ರಾಜ್ಯದ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಗುಲಾವ್ ಕೊಟ್ಟಿದೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಹಾಗೂ ಚಲವಾದಿ ನಾರಾಯಣ ಸ್ವಾಮಿಗೆ ದೆಹಲಿಗೆ ಬರುವಂತೆ ಸೂಚನೆ ಕೊಡಲಾಗಿದೆ ಹೀಗಾಗಿ ವರಿಷ್ಠರ ಕರೆ ಹಿನ್ನೆಲೆ ಇಬ್ಬರು ನಾಯಕರು ದೆಹಲಿಗೆ ಹೊರಟಿದ್ದಾರೆ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರೋ ಸಿಪಿ ಯೋಗೇಶ್ವರ್ಗೆ ಗಾಳ ಹಾಕಲು ಕಾಂಗ್ರೆಸ್ ಮುಂದಾಗಿದೆ ಸಿಪಿ ಯೋಗೇಶ್ವರ್ ಅವರನ್ನ ಕಾಂಗ್ರೆಸ್ಗೆ ಕರೆತರುವ ಕಸರತ್ತು ಶುರುವಾಗಿದೆ ಮಾಗಡಿ ಶಾಸಕ ಬಾಲಕೃಷ್ಣ ಹಾಗೂ ಮದ್ದೂರು ಶಾಸಕ ಕದಲೂರು ಉದಯ್ ಮೂಲಕ ಮಾತುಕತೆ ಮುಂದುವರೆದಿದೆ ಯೋಗೇಶ್ವರ್ ಒಪ್ಪಿದರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚನ್ನಪಟ್ಟಣ ಕಣಕ್ಕೆ ಇಳಿಯಲಿದ್ದಾರೆ ಎನ್ನಲಾಗಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನಲಾಗಿದೆ ಚನ್ನಪಟ್ಟಣ ಗೆಲುವಿಗಾಗಿ ತೆಗೆದುಕೊಳ್ಳುವ ಯಾವುದೇ ತೀರ್ಮಾನಕ್ಕೂ ಬೆಂಬಲ ಅಂದಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ ಆದರೆ ಈ ವಿಚಾರವನ್ನ ಡಿಸಿಎಂ ಡಿಕೆ ಶಿ ಅಲ್ಲಗಳೆದಿದ್ದಾರೆ ಯಾವ ಸಂಪರ್ಕ ಕುಮಾರಸ್ವಾಮಿಗೆ ಏನೇನೋ ಮಾಹಿತಿ ಬರ್ತಾ ಇರ್ಬೋದು ದಡದವ್ರ ಸಂಪರ್ಕದಲ್ಲಿ ಇರ್ಬೋದು ಬೇರೆ ಬೇರೆ ಪಾರ್ಟಿ ಸಂಪರ್ಕ ನನ್ನ ಹತ್ರ ಯೋಗೇಶ್ ಸಂಪರ್ಕದಲ್ಲಿ ಇಲ್ಲ ನನ್ನ ಹತ್ರ ಯಾವ ಸಂಪರ್ಕ ಕುಮಾರಸ್ವಾಮಿಗೆ ಏನೇನೋ ಮಾಹಿತಿ ಬರ್ತಾ ಇರ್ಬೋದು ದಡದವ್ರ ಸಂಪರ್ಕದಲ್ಲಿ ಇರ್ಬೋದು ಬೇರೆ ಬೇರೆ ಪಾರ್ಟಿ ಸಂಪರ್ಕ ನನ್ನ ಹತ್ರ ಹಾವೇರಿ ಜಿಲ್ಲೆ ಶಿಗ್ಗಾವಿ ಬೈ ಎಲೆಕ್ಷನ್ ಅಖಾಡ ಜೋರಾಗಿದೆ ಬಿಜೆಪಿಯಿಂದ ಭರತ್ ಬೊಮ್ಮಾಯಿಗೆ ಟಿಕೆಟ್ ಸಿಕ್ಕ ಬೆನ್ನಲ್ಲೇ ಕ್ಷೇತ್ರದಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇದೆ ಪ್ರಮುಖ ಆಕಾಂಕ್ಷಿಯಾಗಿದ್ದ ಶ್ರೀಕಾಂತ್ ದುಂಡಿ ಗೌಡರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಬೆಂಬಲಿಗರ ಜೊತೆ ಸಭೆ ನಡೆಸಿದ್ದಾರೆ ಟಿಕೆಟ್ ಕೊಡದ ಹಿನ್ನೆಲೆ ಬೆಂಬಲಿಗರ ಬಳಿ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ ಮುಂದಿನ ನಡೆ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸಂಡರ್ ಉಪಚುನಾವಣೆ ಕಾಂಗ್ರೆಸ್ಗೆ ಟಿಕೆಟ್ ಗೊಂದಲದ ಕೂಡ ಆಗಿದೆ ಈ ಬಗ್ಗೆ ಸಚಿವ ಸಂತೋಷ್ ಲಾಡ್ ಧಾರವಾಡದಲ್ಲಿ ಮಾತನಾಡಿದ್ದು ಟಿಕೆಟ್ ಯಾರಿಗೆ ಕೊಡಬೇಕು ಅಂತ ಸಿಎಂ ಡಿಸಿಎಂ ನಿರ್ಧರಿಸುತ್ತಾರೆ ನಾವೆಲ್ಲ ನಮ್ಮ ಅಭಿಪ್ರಾಯವನ್ನು ಹೇಳಿದ್ದೇವೆ ಇವತ್ತಿಲ್ಲ ನಾಳೆ ಹೈಕಮಾಂಡ್ ಅಭ್ಯರ್ಥಿಯನ್ನು ಫೈನಲ್ ಮಾಡಲಿದೆ ಅಂತ ಹೇಳಿದರು
ಇವತ್ತು ಟಿಕೆಟ್ ವಿಷಯದಲ್ಲಿ ನಿನ್ನೆ ಎಲ್ಲ ಸಚಿವರು ಕರೆದು ಸನ್ಮಾನ್ಯ ಮುಖ್ಯಮಂತ್ರಿಯವರು ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಸಾಹೇಬರು ಮಾತನಾಡಿದ್ದಾರೆ. ನಾವೆಲ್ಲ ಅಭಿಪ್ರಾಯಗಳನ್ನ ಅವ್ರಿಗೆ ಮಂಡನೆ ಮಾಡಿದ್ದೀವಿ. ಇವತ್ತು ಅಂತಿಮವಾಗಿ ಇವತ್ತು ಹೈಕಮಾಂಡ್ನಿಂದ ನಾಳೆವರೆಗೆ ತೀರ್ಮಾನ ಬರುತ್ತೆ. ಮೋಸ್ಟ್ಲಿ ಇವತ್ತಲ್ಲ ನಾಳೆ ಬರಬೇಕು. ಅಲ್ಲದೆ ಟಿಕೆಟ್ ವಿಷಯದಲ್ಲಿ ನಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದೀವಿ. ಸೊ ಹಂಗಾಗಿ ಕೊನೆಯದು ಏನು ಹೈಕಮಾಂಡ್ ಕೊನೆಯದಾಗಿ ಯಾವ್ದು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದೇ ಫೈನಲ್ ಆಗ್ತದೆ. ರಾಜಕೀಯ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಬಿಎಸ್ವೈ ಪತ್ನಿ ಸಾವಿನ ಬಗ್ಗೆ ತಮ್ಮ ವಿರುದ್ಧ ಸಚಿವ ಭೈರತಿ ಸುರೇಶ್ ಮಾಡಿರುವ ಆರೋಪಕ್ಕೆ ಸಚಿವ ಶೋಭಾ ಕರಂದ್ಲಾಜೆ ಗರಂಆಗಿದ್ದಾರೆ. ಭೈರತಿ ಸುರೇಶ್ ಆರೋಪಕ್ಕೆ ದೆಹಲಿಯಲ್ಲಿ ಮಾತನಾಡಿದಂತಹ ಸಚಿವೆ ಶೋಭಾ ಕರಂದ್ಲಾಜೆ, ದರೋಡೆಕೋರರು ಭಯೋತ್ಪಾದಕರನ್ನ ಪೊಲೀಸರು ಹಿಡಿತಾರೆ, ತಪ್ಪಿಸಿಕೊಳ್ಳಲು ದರೋಡೆಕೋರರು ಪ್ರತಿದಾಳಿ ಮಾಡ್ತಾರೆ, ಈಗ ಸುರೇಶ್ ಕೂಡ ಇದೇ ಸಾಲಿನಲ್ಲಿದ್ದಾರೆ, ಮುಡಾದಲ್ಲಿ ಫೈಲ್ ತಂದು ಸುಟ್ಟು ಹಾಕಿದ್ರು ಅಂತ ನಾನೇ ಹೇಳಿದ್ದೆ, ಅದಕ್ಕೆ ಪ್ರತಿಯಾಗಿ ಈ ಆರೋಪ ಮಾಡಿದ್ದಾರೆ, ಕ್ಷುಲ್ಲಕ ರಾಜಕಾರಣ ಮಾಡಬಾರದು ಅಂತ ಹೇಳಿದ್ರು. ನಾನು ಹೇಳಕ್ ಇಚ್ಛೆ ಪಡ್ತೀನಿ, ಹೇಳಬಾರ್ದು. ನಾನು ಒಬ್ಬ ರಾಜಕಾರಣಿಯಾಗಿ ನಾವು ಅತ್ಯಂತ ಕ್ಷುಲ್ಲಕ ರಾಜಕಾರಣ ಮಾಡಬಾರ್ದು. ಜನ ಹೇಳ್ತಿದ್ದಾರೆ ರಾಕೇಶ್ ಸಿದ್ದರಾಮಯ್ಯರ ಸಾವಿಗೆ ಭೈರತಿ ಸುರೇಶ್ ಕಾರಣ ಅಂತ ಹೇಳ್ತಾರೆ, ಒಪ್ಕೊಂತೀರಾ ನೀವು? ಜನ ಮುಡಾ ಸೈಟ್ ಹಂಚಿಕೆ ಹಗರಣದಿಂದ ಸಾರ್ವಜನಿಕರು ರೋಸಿ ಹೋಗಿದ್ದಾರೆ. ಮೈಸೂರಿನ ಮುಡಾ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಕಳೆದ 6 ತಿಂಗಳಿನಿಂದ ಮುಡಾದಲ್ಲಿ ಒಂದು ಕೆಲಸಗಳು ಆಗ್ತಿಲ್ಲ. ಕಂದಾಯ ಖಾತೆ ಬದಲಾವಣೆ ಸೇರಿ ಒಂದು ಸಿಆರ್ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿಕೊಡ್ತಿಲ್ಲ. ಇದರಿಂದ ಸೈಟ್ಗಳನ್ನು ಮಾರಾಟ ಮಾಡೋದಿಕ್ಕೆ ಆಗ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಸಿಎಂ ಸಿದ್ದರಾಮಯ್ಯ ಪತ್ನಿ ಮುಡಾ ಸೈಟ್ ವಾಪಸ್, ಖರ್ಗೆ ಪುತ್ರ ಕೆಐಎಡಿಬಿ ಜಮೀನು ವಾಪಸ್ ಕೊಟ್ಟಿರುವ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಲಬುರಗಿಯಲ್ಲಿ ಮಾತನಾಡಿದ್ದಾರೆ. ಈ ಹಿಂದೆ ಕೆಲವು ಸಾಹಿತಿಗಳು ತಮ್ಮ ಪ್ರಶಸ್ತಿಗಳನ್ನು ವಾಪಸ್ ಕೊಡ್ತಿದ್ರು, ಯಾಕಂದ್ರೆ ಅವೆಲ್ಲ ಇಲ್ಲೀಗಲ್ ಆಗಿ ಬಂದಿರ್ತಿದ್ವು. ಈಗ ಅದೇ ಪರಿಪಾಠ ಮುಂದುವರೆದಿದ್ದು ಸೈಟ್ ಜಮೀನುಗಳನ್ನು ವಾಪಸ್ ನೀಡಲಾಗ್ತಿದೆ ಅಂತ ಯತ್ನಾಳ್ ವ್ಯಂಗ್ಯವಾಡಿದ್ರು. ಈ ಜಮೀನು ಪ್ಲಾಟ್ ವಾಪಸ್ ಕಾರಣ ಏನಂದ್ರೆ ವಾಪಸ್ ನಂದು ಇದೇ ಪ್ರಶ್ನೆ. ನೀವು ಇಲ್ಲೀಗಲ್ ಆಗಿ ತೊಗೊಂಡಲ್ಲ, ನೀವು ಅದನ್ನು ಲೀಗಲ್ ಬ್ಯಾಟ್ ಇದ್ರಾಗ ನ್ಯಾಯಾಲಯದಲ್ಲಿ ಹೊರಗಟ್ಟು ಮಾಡಬೇಕಾಗಿತ್ತು. ನಿಮ್ಮ ನಿಮ್ಮ ತಗಾಕ್ ರಾಜೀನಾಮೆ ಕೊಟ್ಟು ಖರ್ಗೆ ಅವರ ದಲಿತ ಒಳ ಮೀಸಲಾತಿ ಕುರಿತಂತೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರು ಸಭೆ ನಡೆಸಿದ್ರು. ನರೇಂದ್ರ ಸ್ವಾಮಿ ಪ್ರಕಾಶ್ ರಾಥೋಡ್ ವಿರುದ್ಧ ವಿರೋಧವನ್ನ ಮಾಡಿದ್ದಾರೆ. ಸದಾಶಿವ ಆಯೋಗದ ವರದಿ ಜಾರಿಗೆ ಅಭ್ಯಂತರ ಇಲ್ಲ, ಆದರೆ ಜಾತಿಗಣತಿ ವರದಿ ಅವೈಜ್ಞಾನಿಕವಾಗಿದೆ. ರಾಜ್ಯದಲ್ಲಿ ನಮ್ಮ ಬಲಗೈ ಸಮುದಾಯ ಹೆಚ್ಚಿದೆ, ಆದರೆ ವರದಿಯಲ್ಲಿ 2ನೇ ಸ್ಥಾನಕ್ಕೆ ನಿಲ್ಲಿಸಲಾಗಿದೆ. ಜಾತಿಗಣತಿಯಲ್ಲೂ ಬೇರೆ ಬೇರೆಯಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಆದಿ ಕರ್ನಾಟಕ ಅಂತಿದೆ, ಬೇರೆ ಕಡೆ ಆದಿ ದ್ರಾವಿಡದಲ್ಲಿ ನಮ್ಮ ಕಮ್ಯುನಿಟಿ ಇದೆ, ಉತ್ತರ ಕರ್ನಾಟಕದಲ್ಲಿ ಚಲವಾದಿ ಅಂತ ಸೇರಿದೆ. ಇದೆಲ್ಲವನ್ನ ಮೊದಲು ಸರಿಪಡಿಸಬೇಕು ಅಂತ ಹೇಳಿದರು. ಮೀಸಲಾತಿಯನ್ನು ಜಾರಿ ಮಾಡ್ತೇವೆ ಅನ್ನುವಂಥ ಘೋಷವಾಕ್ಯವನ್ನು ನಾವು ಮಾಡಿದ್ವಿ. ನಮ್ಮ ಪಕ್ಷ ಮತ್ತು ನಾವುಗಳೆಲ್ಲರೂ ಒಳ ಮೀಸಲಾತಿಗೆ ಬದ್ಧರು, ಯೂಸ್ ಮಾಡಿ ಈ ತೀರ್ಮಾನಕ್ಕೆ ಬರ್ಬೋದು ಅನ್ನೋದನ್ನು ಇವತ್ತು ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಡ್ತಾರೆ. ಎಂಪಿರಿಕಲ್ ಡೇಟಾ ಒಂದು ಕನ್ಫ್ಯೂಸ್ಡ್ ಸ್ಟೇಟಸ್ಸಲ್ಲಿದೆ. ಹಾಗಾಗಿ ಈ ವಿಚಾರವನ್ನು ಹೇಗೆ ನಾವು ಮುಂದುವರಿಬೇಕು ಅನ್ನೋಂಥ ಒಂದು ತೀರ್ಮಾನಕ್ಕೆ ಮುಂದೆ ಇನ್ನೊಂದು ಸಭೆಯನ್ನು ನಾವು ಮಾಡ್ತಾ ಇದ್ದೀವಿ. ಒಳ ಮೀಸಲಾತಿಯನ್ನು ಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೆ ಕಾನೂನು ಸಂಕಷ್ಟ ಎದುರಾಗುವ ಎಲ್ಲ ಲಕ್ಷಣಗಳು ಕಾಣ್ತಿವೆ. ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ ಡಿಕೆಶಿ ಪರ ಹೈಕೋರ್ಟ್ ಆದೇಶ ಬಂದಿತ್ತು. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸಿಬಿಐ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡುವ ತೀರ್ಮಾನ ಮಾಡಿದೆ. ಹೈಕೋರ್ಟ್ ರಿಲೀಫ್ನಿಂದ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಕೇಸಲ್ಲಿ ನಿರಾಳವಾಗಿದ್ದ ಡಿಕೆಶಿಗೆ ಮತ್ತೆ ತಲೆಬಿಸಿ ಶುರುವಾಗಲಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮಾಸ್ ರೇಪ್ ಆರೋಪ ಮಾಡಿದ ರಾಹುಲ್ ಗಾಂಧಿ ವಿರುದ್ಧ ಕ್ರಮಕ್ಕೆ ಕೋರಿದ್ದ ಪಿಐಎಲ್ ವಜಾ ಮಾಡಲಾಗಿದೆ. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಪಿಐಎಲ್ ವಜಾ ಮಾಡಿ ಅರ್ಜಿದಾರರಿಗೆ ದಂಡ ವಿಧಿಸಿದೆ. ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಜಾ ಆಗಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಜಾಮೀನು ಕೋರಿದ ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಜಾಗೊಳಿಸಿದೆ ಹೈಕೋರ್ಟ್. ಹಾಸನದ ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ನಲ್ಲಿ ಜಾಮೀನು ಕೋರಿದ ಪ್ರಜ್ವಲ್ ರೇವಣ್ಣ ಅರ್ಜಿ ವಜಾ ಆಗಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠ 2 ಜಾಮೀನು ಅರ್ಜಿಗಳನ್ನು ವಜಾ ಮಾಡಿ ಮಹತ್ವದ ಆದೇಶ ಹೊರಡಿಸಿದೆ. ಮಳೆಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ನೋಡೋಣ. ಕಳೆದ 3-4 ದಿನಗಳಿಂದ ಬೆಂಗಳೂರಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆ ಸಿಲಿಕಾನ್ ಸಿಟಿಯಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಎಚ್ಎಸ್ಆರ್ ಲೇಔಟ್ ಅಲ್ಲಿ ಭಾರಿ ಮಳೆ ಅವಾಂತರವನ್ನೇ ಸೃಷ್ಟಿಸಿದೆ. ಬಿಬಿಎಂಪಿ ಮಾಡೆಲ್ ರೋಡ್ ಜಲಮಯವಾಗಿದ್ದು ಎಚ್ಎಸ್ಆರ್ ಬಿಡಿಎ ಕಾಂಪ್ಲೆಕ್ಸ್ ರಸ್ತೆಯಲ್ಲಿ 2 ಅಡಿಯಷ್ಟು ನೀರು ನಿಂತಿತ್ತು. ಎಚ್ಎಸ್ಆರ್ ಲೇಔಟ್ ಅಲ್ಲಿರುವ ಫ್ರೀಡಂ ಸ್ಕೂಲ್ ಬಳಿ ಮಳೆಯಿಂದ ಕೆರೆಯೇ ನಿರ್ಮಾಣ ಆಗಿತ್ತು. ಶಾಲಾ ವಾಹನಗಳು ನೀರಲ್ಲೇ ಅರ್ಧ ಭಾಗ ಮುಳುಗಿದ್ವು. ಶಾಲಾ ಮಕ್ಕಳು ಶಾಲೆಯ ಕಡೆಗೆ ಬರೋದು ಅಸಾಧ್ಯ ಆಗಿತ್ತು.
ಇನ್ನು ಶಾಲಾ ಸಿಬ್ಬಂದಿ ಬಂದು ಸ್ವಚ್ಛ ಮಾಡುವುದು ಕಷ್ಟ ಅನ್ನುವಂತಾಗಿದೆ. ಆನೇಕಲ್ ಭಾಗದಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಹೊಸೂರು ಹೆದ್ದಾರಿಯಲ್ಲಿ ಜಲಾವೃತವಾಗಿತ್ತು. ಕೆರೆಯಂತಹ ರಸ್ತೆಯಲ್ಲಿ ಹಲವು ವಾಹನಗಳು ಕೆಟ್ಟು ನಿಂತಿದ್ವು. ಮತ್ತೊಂದು ಕಡೆ ಬೈಕ್ ಸವಾರರು ಸಂಚಾರಕ್ಕೆ ಸರ್ಕಸ್ ನಡೆಸುವಂತಾಯಿತು. ಹೆದ್ದಾರಿ ಜಲಾವೃತ ಹಿನ್ನೆಲೆ ಟ್ರಾಫಿಕ್ ಜಾಮ್ ಉಂಟಾಗಿ ಕಿರಿಕಿರಿ ಉಂಟಾಯಿತು. ಮಳೆ ಸಮಸ್ಯೆ ಪ್ರಶ್ನಿಸಿದ್ರೆ ಶಾಸಕ ಹ್ಯಾರಿಸ್ ಉಡಾಫೆ ಉತ್ತರವನ್ನು ಕೊಟ್ಟಿದ್ದಾರೆ. ಮಳೆ ಬಂದರೆ ನೀರು ಬರುತ್ತೆ ಹೋಗುತ್ತೆ, ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ರಾಜಕಾಲುವೆ ಪಕ್ಕದಲ್ಲಿದೆ ಹಾಗಾಗಿ ನೀರು ನಿಲ್ಲುತ್ತೆ. ನಿಮ್ಮನ್ನ ಯಾರೋ ದುಡ್ಡು ಕೊಟ್ಟು ಇಲ್ಲಿಗೆ ಕರೆಸಿರಬೇಕು, ನಿಮ್ಗೆ ಹೇಗೆ ಬೇಕೋ ಹಾಗೆ ನ್ಯೂಸ್ ಮಾಡ್ಕೊಳ್ಳಿ ಅಂತ ಶಾಸಕ ಹ್ಯಾರಿಸ್ ಗರಂ ಆಗಿದ್ದಾರೆ. ಮಳೆ ಬಗ್ಗೆ ಕಾಂಗ್ರೆಸ್ ಶಾಸಕರು ಉಡಾಫೆ ಉತ್ತರವನ್ನು ಕೊಡ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯ ಮಳೆಯಿಂದ ಬೆಳೆಗಳು ನಾಶ ಆಗಿಲ್ಲ, ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿರೋದ್ರಿಂದ ಮಳೆ ಆಗ್ತಾ ಇದೆ ಅಂತ ಹೇಳಿದರು. ಮಳೆ ಜಾಸ್ತಿ ಬಂತು, ಮಳೆ ಬೆಳೆಗಳಿಗೆ ಏನು ತೊಂದರೆ ಏನಾಗಿಲ್ಲ, ಅದರಿಂದ ಮಳೆ ಜಾಸ್ತಿ ಆಗಿರೋದು ನಿಜ. ನಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನೆಲ್ಲ ತಗೊಂಡಿದ್ದೀವಿ. ದಾವಣಗೆರೆ ಜಿಲ್ಲೆಯಾದ್ಯಂತ ಭಾರೀ ಮಳೆ ಮುಂದುವರೆದಿದ್ದು ಜಗಳೂರು ಸಮೀಪದ ಕೆರೆ ಕೋಡಿ ಬಿದ್ದು ರಸ್ತೆಗೆ ನೀರು ನುಗ್ಗಿದೆ. ರಸ್ತೆ ಮೇಲೆ ನೀರು ರಭಸವಾಗಿ ಹರಿತಾ ಇರುವುದರಿಂದ ಅಪಾಯದಲ್ಲೇ ಕಾರು ಬೈಕ್ ಸವಾರರು ಸಂಚಾರ ಮಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಭಾರೀ ಮಳೆ ಸುರಿತಾದೆ. ಧಾರಾಕಾರ ಮಳೆಯಿಂದಾಗಿ ಅಜ್ಜಂಪುರ ತಾಲೂಕಿನ ಶಿವಾನಿಯ ದೊಡ್ಡ ಕೆರೆ ಕೋಡಿ ಬಿದ್ದಿದೆ. ಇನ್ನು ಜಿಲ್ಲೆಯಲ್ಲಿ ಹವಾಮಾನ ಇಲಾಖೆ 3 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಸಂಜೆಯಾಗ್ತಾ ಇದ್ದಂತೆ ಮಳೆ ಅಬ್ಬರ ಜೋರಾಗಿದ್ದು ವಾಹನ ಸವಾರರು ಪರದಾಡಿದರು. ರಾಜ್ಯದಲ್ಲಿ ಮುಂದಿನ 5 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಉತ್ತರ ಕನ್ನಡ, ಉಡುಪಿ, ಬೆಳಗಾವಿ, ಹಾವೇರಿ, ಚಿಕ್ಕಮಗಳೂರು, ಧಾರವಾಡ ಸೇರಿ ಅಕ್ಟೋಬರ್ 23ರವರೆಗೆ ಧಾರಾಕಾರ ಮಳೆಯಾಗಲಿದೆಯಂತೆ. ಇದರ ಪ್ರಭಾವದಿಂದ ದಕ್ಷಿಣ ಒಳನಾಡಿನಲ್ಲಿ ಅಕ್ಟೋಬರ್ 21ರಿಂದ ಅಕ್ಟೋಬರ್ 23ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು, ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ಅಕ್ಟೋಬರ್ 21ರಿಂದ ಅಕ್ಟೋಬರ್ 23ರವರೆಗೆ ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಜೈಲಿನಲ್ಲಿರುವ ದರ್ಶನ್ಗೆ ಬೆನ್ನು ನೋವು ಹೆಚ್ಚಾಗಿದ್ದು ಜೈಲಿಗೆ ಫಿಸಿಯೋಥೆರಪಿ ವೈದ್ಯರು ಚಿಕಿತ್ಸೆ ನೀಡಿದ್ದಾರೆ ಬಂದು. ನಾಳೆ ವಿಜಯಲಕ್ಷ್ಮಿ ಕೂಡ ಜೈಲಿಗೆ ಭೇಟಿ ನೀಡಲಿದ್ದು MRI ಸ್ಕ್ಯಾನ್ಗೆ ದರ್ಶನನ್ ಒಪ್ಪಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಹೈಕೋರ್ಟ್ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಲ್ಲಿ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಬಳಿಕ ಹೈಕೋರ್ಟ್ ಮೊರೆ ಹೋಗಿದ್ದು ನಾಳೆ 12 ಗಂಟೆ ಸುಮಾರಿಗೆ ಅರ್ಜಿ ವಿಚಾರಣೆ ನಡೆಯಲಿದೆ. ಬಸ್ ಹತ್ತುವಾಗ ನೂಕುನುಗ್ಗಲಾಗಿ ಬಾಲಕಿ ಅಸ್ವಸ್ಥವಾಗಿರುವ ಘಟನೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಪ್ರಯಾಣಿಕರು 2 ಗಂಟೆಯಿಂದ ಕಾದ ನಂತರ ಬಸ್ ಬಂದಿದೆ. ಬಸ್ ಬರ್ತಿದ್ದಂತೆ ಫುಲ್ ರಶ್ ಆಗಿದ್ದು ನೂಕುನುಗ್ಗಲಾಗಿ ಬಾಲಕಿ ಉಸಿರಾಟದ ತೊಂದರೆಯಿಂದ ಅಸ್ವಸ್ಥಳಾಗಿದ್ದಾಳೆ. ಜಮೀನು ವಿವಾದ ಹಿನ್ನೆಲೆ ಸುದ್ದಿಗೋಷ್ಠಿಯಲ್ಲಿ ಯೋಧರೊಬ್ಬರು ಕಣ್ಣೀರು ಹಾಕಿರುವ ಘಟನೆ ಕೋಲಾರ ಜಿಲ್ಲೆ ಬಂಗಾರಪೇಟೆಯಲ್ಲಿ ನಡೆದಿದೆ. ಮಾವಳ್ಳಿ ಗ್ರಾಮದ ನಿವಾಸಿ ಯೋಧ ವಿಜಯ್ ಕುಮಾರ್ ಸರ್ವೆ ನಂಬರ್ 177 ಅದರಲ್ಲಿನ 4 ಎಕರೆ ಜಮೀನಿನಲ್ಲಿ ಒತ್ತುವರಿ ಆರೋಪ ಮಾಡಿದ್ದಾರೆ. ರಾಮಚಂದ್ರಪ್ಪ ಹಾಗೂ ಕುಟುಂಬದವರಿಂದ ಜಮೀನು ಒತ್ತುವರಿ ಮಾಡಿದ್ದು ಕೂಡಲೇ ಜಿಲ್ಲಾಡಳಿತ ಒತ್ತುವರಿ ತೆರವು ಮಾಡುವಂತೆ ವಿಜಯ್ ಒತ್ತಾಯ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಗಂದರ್ಬಾಲ್ ಜಿಲ್ಲೆಯ ಶ್ರೀನಗರ ಲೆಹ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುರಂಗ ನಿರ್ಮಾಣ ಸ್ಥಳದಲ್ಲಿ ಗಂಗಾಂಗೀರ್ ಭಯೋತ್ಪಾದಕರು ದಾಳಿ ನಡೆಸಿದ್ದು ಓರ್ವ ವೈದ್ಯ ಮತ್ತು 6 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಅಲ್ಲದೆ ಹಲವರು ಗಾಯಗೊಂಡಿದ್ದು ಶ್ರೀನಗರದ SKIMS ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಜಮ್ಮು ಮತ್ತು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು. ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಕೂಡ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದರು. ದಾಳಿಯ ಹೊಣೆಯನ್ನ ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಸಂಘಟನೆ ರೆಸಿಸ್ಟೆನ್ಸ್ ಫ್ರಂಟ್ ಹೊತ್ತುಕೊಂಡಿದೆ. ಟಿಆರ್ಎಫ್ ಮುಖ್ಯಸ್ಥ ಶೇಖ್ ಸಜ್ಜಾದ್ ಗುಲ್ ಈ ದಾಳಿಯ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇದೆ. ಆತನ ಸೂಚನೆಯ ಮೇರೆಗೆ ಟಿಆರ್ಎಫ್ನ ಸ್ಥಳೀಯ ಮಾಡ್ಯೂಲ್ ಸಕ್ರಿಯವಾಗಿ ಈ ಕಾರ್ಯಾಚರಣೆ ನಡೆದಿದೆ ಅಂತ ಹೇಳಲಾಗಿದೆ.
ಪೂರ್ವ ಲಡಾಖ್ನಲ್ಲಿ ವಾಸ್ತವ ನಿಯಂತ್ರಣ ರೇಖೆಯಲ್ಲಿ ಗಸ್ತು ತಿರುಗುವ ಬಗ್ಗೆ ಭಾರತ ಮತ್ತು ಚೀನಾ ಒಪ್ಪಂದಕ್ಕೆ ಬಂದಿದೆ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಪ್ರಧಾನಿ ಮೋದಿ ರಷ್ಯಾದ ಕಜಾನ್ ನಗರಕ್ಕೆ ಪ್ರಯಾಣಿಸುವ ಮುನ್ನ ಈ ಬೆಳವಣಿಗೆ ನಡೆದಿದೆ. ವಯನಾಡ್ ಲೋಕಸಭಾ ಉಪಚುನಾವಣೆ ಅಖಾಡ ರಂಗೇರಿದೆ. ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ವಾದ್ರಾ ನಾಮಪತ್ರ ಸಲ್ಲಿಕೆಗೂ ಮುನ್ನ ದೆಹಲಿಯಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದರು. ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಸಖತ್ ಆಕ್ಟಿವ್ ಆಗಿದ್ದಾರೆ. ಆಂಧ್ರದ ವಿಜಯನಗರ ಜಿಲ್ಲೆಯ ಗುರ್ಲು ಗ್ರಾಮದ ಎಸ್ಎಸ್ಆರ್ ಪಂಪ್ ಹೌಸ್ಗೆ ಭೇಟಿ ಕೊಟ್ಟಿದ್ರು. ಇದು 40ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಶುದ್ಧ ನೀರು ಪೂರೈಸುವ ಪಂಪ್ ಹೌಸ್ ಆಗಿದ್ದು ಇಲ್ಲಿನ ನೀರಿನ ಗುಣಮಟ್ಟವನ್ನು ಪರಿಶೀಲಿಸಿದರು. ಇತ್ತೀಚೆಗೆ ವಿಮಾನಯಾನ ಸಂಸ್ಥೆಗಳಿಗೆ ಬಾಂಬ್ ಬೆದರಿಕೆ ಹೆಚ್ಚಾಗಿದೆ. ಈ ಹಿನ್ನೆಲೆ ಬಾಂಬ್ ಬೆದರಿಕೆ ಹಾಕುವ ದುಷ್ಕರ್ಮಿಗಳು ವಿಮಾನದಲ್ಲಿ ಪ್ರಯಾಣಿಸದಂತೆ ನಿಯಮಗಳಿಗೆ ತಿದ್ದುಪಡಿ ತರುವುದಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ಅಕ್ಟೋಬರ್ 14ರಿಂದ 7 ದಿನಗಳಲ್ಲಿ ಸುಮಾರು 100 ವಿಮಾನಗಳಿಗೆ ಬಾಂಬ್ ಬೆದರಿಕೆ ಕರೆಗಳು ಬಂದಿವೆ. ಎಲ್ಲಾ ಬೆದರಿಕೆಗಳು ಹುಸಿ ಅನ್ನೋದು ನಂತರ ದೃಢಪಟ್ಟಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ನೋಡೋಣ. ವಿದೇಶ ಸುದ್ದಿಯಲ್ಲಿ ಶಾಲಾ ಶಿಕ್ಷಣ, ವೃತ್ತಿಪರ ತರಬೇತಿ ಮತ್ತು ಸಂಶೋಧನೆಯಲ್ಲಿ ದ್ವಿಪಕ್ಷೀಯ ಸಹಕಾರ ಹೆಚ್ಚಿಸುವ ಬಗ್ಗೆ ಚರ್ಚಿಸಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸಿಂಗಾಪುರದ ಪ್ರಧಾನಿ ಲಾರೆನ್ಸ್ ವಾಂಗ್ ಅವರನ್ನು ಭೇಟಿ ಮಾಡಿದರು. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಮನೆ ಮೇಲೆ ಡ್ರೋನ್ ದಾಳಿಯ ನಂತರ ಟೆಲ್ ಅವೀವ್ನಲ್ಲಿ ಉನ್ನತ ಮಟ್ಟದ ಭದ್ರತಾ ಕ್ಯಾಬಿನೆಟ್ ಸಭೆ ನಡೆಸಲಾಗಿದೆ. ಈ ವೇಳೆ ಗಾಜಾ ಒತ್ತೆಯಾಳುಗಳನ್ನು ಮುಕ್ತಿಗೊಳಿಸುವ ಒಪ್ಪಂದದ ಕುರಿತು ಹೊಸ ಆಲೋಚನೆಗಳನ್ನು ಇಸ್ರೇಲಿ ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ.